ಅಲ್ಲ, ಮೊದಲು ನಾನು ಅಣಬೆ ಫ್ಯಾಕ್ಟ್ರಿಯವರ ಮಾಲೀಕರ ಹತ್ತಿರ ಹೇಳುದೆ ಅಂದರೆ ಏನೆಂದರೆ, ಜನರ ಮೇಲೆ ಚೆಲ್ಲಾಟವಾಡಬೇಡಿ. ಯಾಕೆಂದರೆ ಅವರಿಗೆ ಇಲ್ಲಿ ಇಷ್ಟು ದೊಡ್ಡ ಪರಿಸರದಲ್ಲಿ ನಿಜವಾಗಿ ಇಲ್ಲಿ ಆ ಒಂದು ಅವರ ಬಿಸ್ನೆಸ್ ನಡೆಸಲೇಬಾರದು, ನಿಜವಾಗಿ ಹೇಳ್ತೇನೆ. ಯಾಕೆಂದರೆ ಅವರು ಅಷ್ಟೊಂದು ತಿಳುವಳಿಕೆ, ಇಲ್ಲಿ ಆ ಥರದ ವಾಸನೆ ಬರ್ಬೋದು, ಕೆಮಿಕಲ್ ಆಗ್ಬೋದು, ಎಲ್ಲರಿಗೆ ಸಹ ಇಲ್ಲಿ ತೊಂದರೆ ಆಗ್ಬೋದು, ಅವ್ರಿಗೆ ಖಂಡಿತ ಗೊತ್ತಿರಬೇಕು. ಅದರು ಮಾಹಿತಿ ಎಲ್ಲರಿಗೆ ಇಲ್ಲದೆ ಅದು ಹಾಕಲಿಕ್ಕೆ ಸಾಧ್ಯವಿಲ್ಲ. ತಿಳಿತಲ್ಲ, ಬೇರೆ ಕಡೆ ಉಂಟಲ್ಲ, ಎಲ್ಲಿ ಜನ ಇದಿಲ್ಲ, ತುಂಬ ಎಲ್ಲ ಜಾಗ, ಎಕರೆ ಎಲ್ಲ ಜಾಗ ಉಂಟು, ಅಲ್ಲಿ ಅವರಿಗೆ ಆ ಫ್ಯಾಕ್ಟ್ರಿಗಳನ್ನು ಹಾಕ್ಬೋದು, ಇಲ್ಲಿ ಬೇರೆ ಬಿಸ್ನೆಸ್ ಮಾಡ್ಬೋದಲ್ಲ ಅವರಿಗೆ. ಈ ಜನರಿಂದ ಇಷ್ಟೆಲ್ಲ ತೊಂದರೆ ಆಗಿ ಆ ಇದರಲ್ಲಿ ಆರೋಗ್ಯದಲ್ಲಿ ಆ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಅಷ್ಟೊಂದು ಅವರಿಗೆಲ್ಲ ಹುಷಾರಿಲ್ಲದ ಕಾರಣ, ಉಸಿರಾಟದಲ್ಲಿ ತೊಂದರೆ ಆದ ಕಾರಣ, ನೀರಿನಲ್ಲಿ ಎಲ್ಲರೂ ಹೇಳ್ತಾರೆ ಜನರ ಒಂದು ಇದಿಲ್ಲದ ಅವರಿಗೆ, ಅವ ಜನರ ಒಂದು ಬೆಲೆವೇ ಅವರಿಗೆ ಗೊತ್ತಿಲ್ವಾ? ಆದ ಕಾರಣ ಅವರು ಇಲ್ಲಿ ಯಾಕೆ ಈ ಥರ ಫ್ಯಾಕ್ಟ್ರಿಯನ್ನು ಮಾಡಲಿಕ್ಕೆ ಇಲ್ಲಿ ಕೊಟ್ಟವರು ಯಾರು? ಮೊದಲು ಅವರ ಮೇಲೆ ಇದಿರಬೇಕು. ಯಾಕೆಂದರೆ ಎಲ್ಲರೂ ಒಂದು ಸರ್ವೆ ಮಾಡೋದಿಲ್ವಾ? ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಹಾಕ್ಲಿಕ್ಕೆ ಅವರು ಸರ್ವೆ ಮಾಡೋದಿಲ್ವಾ? ಅದಕ್ಕೋಸ್ಕರ ಇಲ್ಲಿಂದ ಅವರನ್ನು ಎಲ್ಲಾದರೂ ಶಿಫ್ಟ್ ಮಾಡಲಿ. ಅವರಿಗೆ ಬಿಸ್ನೆಸ್ ಮಾಡಲಿಕ್ಕೆ ಬೇಕಾದರೆ ಇಲ್ಲಿ ಬೇರೆ ಬಿಸ್ನೆಸ್ ಮಾಡೋ ಹಲವಾರು ಬಿಸ್ನೆಸ್ಗಳಿವೆ, ಮಾಡಲಿ, ಹಣ ಗಳಿಸ್ಲಿ ಅಂತ ಅವರ ಇದು. ತಿಳಿತಲ್ಲ, ಈ ಜನರಿಗೆ ತೊಂದರೆ ಆಗಿ ಈ ಥರ ಫ್ಯಾಕ್ಟ್ರಿಯಲ್ಲಿ ಇದು ಮಾಡೋದು ಬೇಡ ಅವರಿಲ್ಲಿ. ತಿಳಿತಾರೆ, ಅವರ ಇದನ್ನು ಎಲ್ಲಾದರೂ ಅವ್ರು ಹೋಗಿ ಇದು ಮಾಡಲಿ. ತಿಳಿತಲ್ಲ, ಅವರಿಗೆ ಮನಪೂರ್ವಕವಾಗಿ ನಾವೆಲ್ಲರಿಗೆ ಶಾಂತಿತವಾಗಿ ನೋಡಿ ಅವರಿಗೆ ಎಷ್ಟು ಟೈಮ್ ಕೊಟ್ಟಿದ್ದು. ಇದು ಈಗ ಇತ್ತೀಚೆಗೆ ಎಲ್ಲ ನಡೆದದ್ದು, ಇದು ಮೊದಲಿಂದವೇ ಇದು ನಡೀತಾ ಬಂದಿದೆ, ಹೋರಾಟ ಮಾಡ್ತವೇ ಇದ್ದ. ಆದರೆ ಅವರಿಗೆ ಒಂದು ಸ್ವಲ್ಪ ಸಮಾನ ಮನುಷ್ಯರ ಕನಿಕರ ಇಲ್ವಾ? ಅವ್ರಿಗೆ ಅಷ್ಟೊಂದು ಇದು ಮಾನವತೆ ಇಲ್ವಾ ಅವರಿಗೊಂದು? ಅದಕ್ಕೋಸ್ಕರ ಅವರ ಹತ್ರ ಇನ್ನೂ ಸಹ ನಾವು ನೋಡಿ ತಾಳ್ಮೆಗೆ ಒಂದು ಮಿತಿ ಇರ್ತದೆ ಜನರಿಗೆ. ಅವರಿಗೆ ತಾಳ್ಮೆಯಿಂದ ಎಲ್ಲವನ್ನು ಅವರಿಗೆ ನಾವು ಕೊಟ್ಟಿದ್ದೇವೆ. ತಿಳಿಯುತ್ತಲ್ಲ, ಅದಕ್ಕೋಸ್ಕರ ಅವರು ದಯವಿಟ್ಟು ಇಲ್ಲಿಂದ ಅವರ ಈ ಒಂದು ಬಿಸ್ನೆಸ್ಸನ್ನು ಸ್ಥಳಾಂತರಿಸಲಿ. ಅವರು ಯಾವುದು ಬೇಕಾದರೆ ಇಲ್ಲಿ ಬಿಸ್ನೆಸ್ ಮಾಡಿಕೊಳ್ಳಿ, ಜನರಿಗೆ ತೊಂದರೆ ಆಗೋವಾಗ ಬಿಸ್ನೆಸ್ ಮಾಡೋದು ಬೇಡ. ತಿಳಿಯುತ್ತಲ್ಲ, ಇಷ್ಟೇ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.